ಸರ್ಕಾರ ಬಂದ್ರೂ ಅದಕ್ಕೆ ಯಾರು ಸ್ಪಂದಿಸ್ತಾ ಇಲ್ಲ. ಬಡವರ ಪರವಾಗಿ ಏನು ಮಾಡ್ತಾ ಇಲ್ಲ. ನಮ್ ದುಡಿಮೆ ನಮ್ ದೇವ್ರು, ಅವ್ರು ಕೊಡೋದೇ ಬೇಡ ಅನ್ಸುತ್ತೆ. ರಾಮಲಿಂಗಾರೆಡ್ಡಿ ಅವರೇ, ಸಾರಿಗೆ ಸಚಿವರೇ, 300 ರೂಪಾಯಿ 400 ರೂಪಾಯಿ ಮಾಡಕ್ ಆಗಲ್ಲ. ಅದೇ ಒಬ್ರದಾಗಿತ್ಕೊಂಡು ಒಬ್ರು ಕೊಟ್ಟಂಗ್ ಮಾಡ್ತಾ ಇದಾರೆ. ಅವ್ರ ಅನುಕೂಲ ಹೆಂಗ್ ಬೇಕು ಹಂಗ್ ಉಪಯೋಗಿಸ್ಕೊಂಡವ್ರ ಜನನ. ಯಾರನ್ನ ಇವ್ರಿಗೆ ಬಿಡು ಅಂತ ಹೇಳಿದ್ದು? ಯಾರ್ರಿ ಅವ್ರು ಕೇಳಿದ್ದು? ಕೊಡು ಅಂತ ಯಾರು ಕೇಳಿದ್ರು? ಬಡವರಿಗೆ ಇದರಿಂದ ಏನು ಉಪಯೋಗ ಇಲ್ಲ. ಅಣ್ಣ ಸಾಯವರ್ಗು ಕೊಡ್ತಾರೆ ಅಕ್ಕೆ ಜಕ್ಕೆ. ಗ್ಯಾರಂಟಿಗಳು ಕೊಟ್ಟಿದ್ರಲ್ಲ ಅದೆಲ್ಲ ಬಡವರಿಗೆ ಉಪಯೋಗ ಆಗುತ್ತಾ? ನಿಜ ಉಪಯೋಗ ಇಲ್ಲ, ಉಪಯೋಗ ಇಲ್ಲ. ಲೇಡೀಸ್ ಎಲ್ಲ ಖುಷಿಯಾಗಿ ಓಡಾಡ್ತಿದ್ರಲ್ಲ ಖುಷಿಯಾಗಿ. ಬಸ್ ಪ್ರಿಯ ಅಂದವ್ರೆ ಓಡಾಡ್ತಾವ್ರೆ. ಈಗ 10 ಕೆಜಿ ಅಕ್ಕಿ ಕೊಡ್ತೀನಿ ಅಂದಿದ್ರು, 10 ಕೆಜಿ ಕೊಡಕ್ಕಾಗಲ್ಲ ಅಂತ 5 ಕೆಜಿ ಏನ್ ಬರ್ತಿದ್ ಅದಂಗೆ ಕಂಟಿನ್ಯೂ ಮಾಡಿ 5 ಕೆಜಿ ದುಡ್ಡು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಅವ್ರ ಅನುಕೂಲ ಹೆಂಗ್ ಬೇಕು ಹಂಗ್ ಉಪಯೋಗಿಸ್ಕೊಂಡವ್ರ ಜನನ. ಇದರಿಂದ ಜನರಿಗೆ ಉಪಯೋಗ ಆಗಲ್ಲ. ಏನು ಉಪಯೋಗ ಇಲ್ಲ ರೀ. ಯಾರ್ರಿ ಅವ್ರು ಕೇಳಿದ್ದು? ಕೊಡು ಅಂತ ಯಾರು ಕೇಳಿದ್ರು? ಯಾರು ಕೇಳಿಲ್ಲ. ಸಾಯವರೆಗೂ ಕೊಡ್ತಾರೆ 10 ಕೆಜಿ ಅಕ್ಕಿ. ನಾವು ಕೂಲಿ ಮಾಡೋದು ತಪ್ಪಲ್ಲ. ಸರ್ಕಾರ ಇದ್ಬಿಟ್ಟು ಏನ್ ಮಾಡಬಹುದು? ಒಳ್ಳೆ ಕೆಲಸಗಳು ಏನ್ ಮಾಡಬಹುದಾಗಿತ್ತು? ಹಾಸ್ಪಿಟಲ್ ಫ್ರೀ ಮಾಡಬಹುದಾಗಿತ್ತು. ಬಡವ್ರ ಮಕ್ಕಳಿಗೆ ಎಜುಕೇಶನ್ ಕೊಡಬಹುದಾಗಿತ್ತು ಫ್ರೀ ಆಗಿ. ಅದ್ ಕೊಟ್ಟಿದ್ರೆ ನೆನ್ಕೋಬಹುದಾಗಿತ್ತು. ಈಗ ಆಡದವ್ರಿಗೆ ಬಿಸ್ನೆಸ್ ಇಲ್ಲ ಪಾಪ. 300 ರೂಪಾಯಿ 400 ರೂಪಾಯಿ ಮಾಡಕ್ ಆಗಲ್ಲ. ಏನ್ ಮಾಡೋದು ಸರ್ಕಾರ? ಹಂಗಾರೆ ಬಡವ್ರ ಪರವಾಗಿ ಏನೋ ಕೆಲಸ ಮಾಡ್ತಾ ಇಲ್ಲ. ಎಂತದು ಇಲ್ಲ, ಬಡವ್ರ ಪರವಾಗಿ ಏನು ಮಾಡ್ತಾ ಇಲ್ಲ ಅವರು. ಇದರಿಂದ ಬಿಜೆಪಿ ಸರ್ಕಾರ ಇರುವಾಗ ಹಿಂಗೆ ಆಗಿತ್ತು ಅಂದ್ರೆ ಇದರಲ್ಲಿ 100ಕ್ಕೆ 100 ಬಿಜೆಪಿನೇ ಪರವಾಗಿಲ್ಲ. ಬಿಜೆಪಿನೇ ಪರವಾಗಿಲ್ಲ ಇರೋದ್ರಲ್ಲಿ. 100ಕ್ಕೆ 100 ಪರವಾಗಿಲ್ಲ. ಕಾಂಗ್ರೆಸ್ ಏನು ಉಪಯೋಗ ಇಲ್ಲ, ನಮಗೂ ಉಪಯೋಗ ಇಲ್ಲ. ಬಡವರು ಬಗ್ಗರು ಕೂಲಿ ಮಾಡೋರಿಗೆ ಯಾರಿಗೂ ಉಪಯೋಗ ಇಲ್ಲ. ಬಸ್ ಲೇಡೀಸ್ಗೆ ಬಸ್ ಫ್ರೀ ಬಿಟ್ಟಿದ್ದಾರೆ. ಬಸ್ ಫ್ರೀ ಇದೆ, ಗಂಡಸ್ರಿಗೆ ಜಾಸ್ತಿ ಮಾಡೋರೆ. ಸ್ಯಾಟ್ಲೈಟ್ಗೆ 10 ರೂಪಾಯಿ ಐತಿ, ಇವಾಗ 20 ಮಾಡೋರೆ. ಎಲ್ಲಿ ಫ್ರೀ ಬಂತು? ಲೇಡೀಸ್ ಕಾಸು ಅಲ್ಲಿ ಫ್ರೀ ಮಾಡೋರು, ಈ ಕಡೆ ಗಂಡಸ್ರಿಗೆ ತಗೋತಾವ್ರೆ. ಎಲ್ಲ ಫ್ರೀ ಫ್ರೀ ಅಂತ ಒಂದ್ ಕಡೆ ಫ್ರೀ ಘೋಷಣೆ ಮಾಡಿ ಇನ್ನೊಂದ್ ಕಡೆ ಅಂದ್ರು ಇವಾಗ ಡಬಲ್ ಬರ್ತಾ ಇದೆ. ಬರೋ ತಿಂಗಳಿಂದ ಮಾಡ್ತೀನಿ ಅಂದವ್ರೆ. ಅದೇ ಒಂದ್ ಕಡೆ ಫ್ರೀ ಕೊಡ್ತೀವಿ ಅಂತ ಎಲ್ಲ ಫ್ರೀ ಕೊಟ್ಟು ಇನ್ನೊಂದ್ ಕಡೆ ಟ್ಯಾಕ್ಸ್ ರೇಟ್ ಎಲ್ಲ ಜಾಸ್ತಿ ಮಾಡ್ತಾ ಇದಾರೆ. ಹೌದು ಹೌದು, ನಿಜ. ಇನ್ನ ಕೊಟ್ಟಿಲ್ಲ, ಕೊಡ್ತೀವಿ ಅಂತ ಆಶ್ವಾಸನ ಕೊಟ್ಟವ್ರು ಅಷ್ಟೇ. ಕೊಟ್ಮೇಲೆ ಲೆಕ್ಕ. ಏನ ನಮ್ಗೇನ ಭಗವಂತನ ಗೊತ್ತ ಸ್ವಾಮಿ, ನಮ್ಗೇನ್ ನಂಬಿಕೆ ಇಲ್ಲ. ಅವ್ರು ಕೊಡೋದೇ ಬೇಡ ಅನ್ಸುತ್ತೆ, ಕೊಡೋದೇ ಬೇಡ ಅನ್ಸುತ್ತೆ. ಆಟದವ್ರ ಒಬ್ಬರಿಗೆಲ್ಲ, ಪ್ರತಿಯೊಬ್ಬರಿಗೂ ಬಿಸ್ನೆಸ್, ಫುಟ್ಬಾಲ್ ವ್ಯಾಪಾರ ಮಾಡೋರಿಗೆ ಎಲ್ಲರಿಗೂ ತೊಂದ್ರೆನೆ, ಎಲ್ಲರಿಗೂ ತೊಂದ್ರೆನೆ. ಏನು ಉಪಯೋಗ ಇಲ್ಲ. ಎದುರುಗಳಂತದ್ದು ಏನಿಲ್ಲ. ಇರೋ ವಿಷಯನ ಹೇಳೋದು, 33 ವರ್ಷದಿಂದ ಆಟ ಹೊಡಿಸ್ತೀನಿ. ಯಾವ ಗೌರ್ಮೆಂಟ್ ಬಂದರೂ ಏನು ಕೊಟ್ಟಿಲ್ಲ. ಬಿ ಜೆ ಪಿ ಆಗ್ಬೋದು ಮತ್ತೆ ಕಾಂಗ್ರೆಸ್ ಆಗ್ಬೋದು. ಅವರು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ರಲ್ಲ, ಈ ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ರೆ ನಿಜವಾಗ್ಲೂ ಬಡವ್ರಿಗೆ ಉಪಯೋಗ ಆಗುತ್ತದಲ್ಲ ಸರ್? ನಮ್ಗೆ ಈ ಗ್ಯಾರಂಟಿಯಿಂದ ನಮ್ಗೇನು ಇದ್ದಿಲ್ಲ. ಈ ಮಹಿಳೆಯರಿಗೆ ಉಚಿತವಾಗಿ ಮಾಡಿದಾರಲ್ಲ, ಅದರಲ್ಲಿ ನಮಗೆ ಒಂದು 50% ಭಾಗ ಅಷ್ಟು ನಮ್ಮ ವ್ಯಾಪಾರಕ್ಕೆ ತೊಂದರೆ. ಮತ್ತು ಕಳೆದ ಬಾರಿನೇ ನಾವು ಬಿ ಜೆ ಪಿ ಸರ್ಕಾರ ಇದ್ದಾಗ ಈ ರಾಪಿಡೋ ದ್ವಿಚಕ್ರ ವಾಹನ ಇದೆಯಲ್ಲ, ಅದ್ರ ಬಗ್ಗೆ ನಾವು ಭಾಳ ಹೋರಾಟ ಮಾಡಿದ್ರು. ಯಾವುದೇ ಸರ್ಕಾರ ಬಂದ್ರೂ ಅದಕ್ಕೆ ಯಾರೂ ಸ್ಪಂದಿಸ್ತಾ ಇಲ್ಲ. ಅದರಿಂದ ನಮಗೆ ಭಾಳ ನಮ್ಮ ದುಡಿಮೆಗೆ ಸಂಕಷ್ಟ. ಈಗ ನಿಮ್ದು ಆಟೋ ಯೂನಿಯನ್ ಇದೆ, ಯೂನಿಟಿ ಇದೆಯಲ್ಲ, ನೀವು ಇದ್ರ ಪರವಾಗಿ ಏನಾದರೂ ಒಂದು ಸ್ಟ್ರೈಕ್ ಮಾಡಿ ಅಥವಾ ಹೋರಾಟ ಮಾಡಿ ಏನಾದರೂ ಸರ್ಕಾರಕ್ಕೆ ತಿಳಿಸೋ ಥರ ಮಾಡ್ಬೋದಲ್ಲ? ನಾವು ಸರ್ಕಾರಕ್ಕೆ ಕಳೆದ ಬಾರಿನೇ ಬೊಮ್ಮಾಯಿಯವರಿದ್ದಾಗ, ಯಡಿಯೂರಪ್ಪನವರಿದ್ದಾಗಲೇ ಗಮನಕ್ಕೆ ತಂದಿದ್ದೀವಿ. ಸುಮಾರು ಕಡೆ ನಮ್ಮ ಆಟೋ ಸಂಘಟನೆಯವರು ವೈಟ್ ಬೋರ್ಡ್ ದ್ವಿಚಕ್ರ ವಾಹನ ಮಾಡಿಕೊಂಡು ಮಹಿಳೆಯರನ್ನ ಕರ್ಕೊಂಡು ಹೋಗ್ತಾರೆ. ನಾವು ಅದನ್ನು ಅಡ್ಡಪಡಿಸಿ ಕೇಳಿದ್ರೆ ಆರ್ ಟಿ ಓದವರು ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ. ಸಾರಿಗೆ ಸಂಬಂಧಪಟ್ಟ ಸಾರಿಗೆ ಇಲಾಖೆಯವರು ನಮ್ಗೆ ಅನುಮತಿ ಕೊಟ್ಟಿದ್ದಾರೆ ಅಂತ. ನಮಗೆ ಈ 5 ಭರವಸೆಯಿಂದ ನಮಗೆ ಅಕ್ಕಿ ಕೊಡ್ತಾರೆ, ನಮ್ಮ ಬಿ ಪಿ ಎಲ್ ಕಾರ್ಡ್ ಇದೆ, ಪಿಂಚನ್ ಕೊಡ್ತಾರೆ, ಆ ಲೆಕ್ಕ ಅಲ್ಲ. ನಮ್ಮ ದುಡಿಮೆ ನಮಗೆ ದೇವರು. ನಿಮ್ಗೆ ದುಡಿಯೋಕ್ಕೆ ಈಗ ಏನು ಅನುಕೂಲ ಮಾಡಿಕೊಟ್ರೆ ನಿಮಗೆ ಚೆನ್ನಾಗಿರುತ್ತೆ ಸರ್ ಸರ್ಕಾರ? ನಮಗೇನಂದರೆ ಈ ರ್ಯಾಪಿಡು ವೈಟ್ ಬೋರ್ಡಲ್ಲಿ ಹೊಡಿತಾರಲ್ಲ, ಅದಕ್ಕೆ ಸಂಪೂರ್ಣ ಕಡಿವಾಣ ಹಾಕಬೇಕು. ಮಾನ್ಯ ರಾಮಲಿಂಗಾರೆಡ್ಡಿ ಅವರೇ, ಸಾರಿಗೆ ಸಚಿವರೇ, ಆಟೋ ಚಾಲಕರ ಬಗ್ಗೆ ನಿಮಗೇನಾದರೂ ಒಂಚೂರು ಬಡವರು ಅಂತ ಇದ್ದಿದ್ದರೆ ಅದನ್ನು ನೀವು ಕೂಡಲೇ ಸಾರಿಗೆ ನಿಮ್ಮ ಆಯುಕ್ತರು ಯಾರಿದ್ದಾರೆ ಅವ್ರಿಗೆ ತಿಳಿಸಿ ದ್ವಿಚಕ್ರ ವಾಹನವನ್ನು ಜಪ್ತಿ ಮಾಡಿ ಅದನ್ನ ನಿಲ್ಸಿ. ಸರ್ಕಾರದವ್ರು 5 ಗ್ಯಾರಂಟಿಗಳು ಕೊಟ್ಟವರಲ್ಲ, ಇದೆಲ್ಲ ಬಡವ್ರಿಗೆ ಉಪಯೋಗ ಆಗಂತದ ಅಂತ? ಅಣ್ಣ, ನಮ್ಗೆ ಯಾರಿಗೂ ಉಪಯೋಗ ಆಗ್ತಾ ಇಲ್ಲ. ಅದು ಅದೇ ಒಬ್ರದಾಗ ಕಿತ್ಕೊಂಡು ಒಬ್ರು ಕೊಟ್ಟಂಗೆ ಮಾಡ್ತಾ ಇದಾರೆ, ನಮ್ಗೇನು ಅದರಿಂದ ಉಪಯೋಗ ಇಲ್ಲ. ಅಣ್ಣ, ಈ ಲೇಡೀಸ್ಗೆಲ್ಲ ಬಸ್ ಫ್ರೀ ಬಿಟ್ಟಿದಾರಲ್ಲ, ಇದ್ರಿಂದ ಲೇಡೀಸ್ಗೆ ಉಪಯೋಗ ಇಲ್ವಾ? ಅವ್ರಿಗೆ ಉಪಯೋಗ ಇದೆ ಅಣ್ಣ, ಅದೇ ನಮಗೆ ಆಗ್ತಾರೆ, ಅವ್ರಿಗೂ ಬಿಡ್ತಾ ಇದಾರೆ ಅಷ್ಟೇ. ಅದು ಈಗ 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು, 10 ಕೆಜಿ ಅಕ್ಕಿ ಬದಲಿಗೆ 5 ಕೆಜಿ ಅಕ್ಕಿ ಕೊಟ್ಬಿಟ್ಟು 5 ಕೆಜಿ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ ಆಲ್ರೆಡಿ ಇವಾಗ ಅದನ್ನು ಘೋಷಣೆ ಮಾಡಿದ್ದಾರೆ, ಅದನ್ನು ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಮಗಿನ್ನು ಏನು ಮಾಹಿತಿ ಇಲ್ಲ ಅಣ್ಣ, ಅದ್ರ ಬಗ್ಗೆ ಗೊತ್ತಿಲ್ಲ ನಮಗೆ. ಅಲ್ಲ ಅಂದರೆ ಈಗ ಬಸ್ ಬಿಟ್ಟಿದ್ದು ಏನು ಪ್ರಯೋಜನ ಇಲ್ಲ ಅಂತೀರಾ? ಅದರಿಂದ ಏನು ಉಪಯೋಗನೂ ಇಲ್ಲ, ಏನು ಪ್ರಯೋಜನ ಇಲ್ಲ. ಯಾರನ್ನ ಇವ್ರಿಗೆ ಬಿಡು ಅಂತ ಹೇಳಿದ್ದು? ಎಲ್ಲ ಇವರೇ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ ಅಷ್ಟೇ.
ಸರ್ಕಾರ ಇದ್ರ ಬದಲು ಬೇರೆ ಏನು ಮಾಡಬಹುದಿತ್ತು ಸರ್? ಸ್ಕೂಲಿಗೆ ಕೊಡಬಹುದಾಯ್ತಣ್ಣ, ಓದೋ ಮಕ್ಕಳಿಗೆ ಕಡಿಮೆ ಈಗ ಫೀಸ್ಗಳೆಲ್ಲ ಮಾಡ್ಬೋದಾಯ್ತು, ಹಾಸ್ಪಿಟ್ಲದು ಮಾಡ್ಬೋದಾಯ್ತು, ಅದೆಲ್ಲ ಅನುಕೂಲ ಆಯ್ತಿತ್ತು. ಇವ್ರಿಗೆ ಈ ಥರ ಮಾಡಿರೋದು ಏನು ನಮಗೇನು ಅನುಕೂಲ ಅನ್ನೋದು ಗೊತ್ತಾಗ್ತಲ್ಲಣ್ಣ. ಮತ್ತು ಒಂದು ಕಡೆ ಈಗ ಫ್ರೀ ಕೊಡ್ತೀನಿ ಅಂತ ಎಲ್ಲ ಫ್ರೀ ಕೊಡೋಕೆ ಸ್ಟಾರ್ಟ್ ಮಾಡಿಬಿಟ್ಟು ಇನ್ನೊಂದು ಕಡೆ ಎಲ್ಲ ಟ್ಯಾಕ್ಸ್ಗಳು ಜಾಸ್ತಿ ಮಾಡ್ತಾ ಇದ್ದಾರೆ, ತಿನ್ಬಳಕೆ ಐಟಮ್ಗಳು ಜಾಸ್ತಿ ಮಾಡ್ತಾ ಇದ್ದಾರೆ. ಈಗ ಒಂದು ಕೆ ಜಿ ಟೊಮೆಟೊ ತಾತ್ರಿಂದ 120ರಿಂದ 130 ರೂಪಾಯಿ ಆಗಿದೆ. ಎಲ್ಲ ತರಕಾರಿ ರೇಟು ಜಾಸ್ತಿ ಆಗಿದೆ. ನಾವು ಬೆಳಗಿಂದ ನಾವು ಆಟೋ ಡ್ರೈವರು, ಬೆಳಗಿಂದ ಸಾಯಂಕಾಲ ಗಂಟೆ ಹೋದ್ರೆ 500 ರೂಪಾಯಿ ದುಡಿಯೋಕ್ಕಾಗ್ತಾ ಇಲ್ಲ. ಏನು ಮಾಡೋದು? ಇವ್ರು ಕೇಳಿದರೆ ನಾವು ಅದು ಫ್ರೀ ಕೊಡ್ತೀವಿ, ಇದು ಫ್ರೀ ಕೊಡ್ತೀವಿ ಅಂತ ಎಲ್ಲನೂ ಹಿಂಗೆ ಮಾಡಿ ಮಡಗಿದ್ದಾರೆ. ಸರ್ಕಾರ ಹಂಗಾದ್ರೆ ಏನು ಬಡವರಿಗೆ ಉಪಯೋಗ ಆಗೋಂಥ ಕೆಲಸಗಳು ಏನು ಮಾಡ್ತಾ ಇಲ್ಲ ಅಂತೀರಾ? ಬಡವರಿಗೆ ಇದರಿಂದ ಏನು ಉಪಯೋಗ ಇಲ್ಲ ಅಣ್ಣ, ಅದರಿಂದ ಏನು ಉಪಯೋಗನೂ ಇಲ್ಲ, ಉಪಯೋಗ ಆಗ್ತಾ ಇಲ್ಲೂ ಇಲ್ಲ. ಅಂದರೆ ಇದ್ಯಾವುದು ಸರಿ ಇಲ್ಲ, ಗೌರ್ಮೆಂಟ್ ಮಾಡ್ತಾ ಇರೋದು ಅಂತ ಇಲ್ಲ ಅಣ್ಣ. ಈ ಗೌರ್ಮೆಂಟ್ ಮಾಡ್ತಾ ಇರೋದು ಯಾವುದೂ ಸರಿ ಇಲ್ಲ. ನಮಗಂತೂ ಇದರಿಂದ ತುಂಬ ಎಲ್ಲರಿಗೂ ಪ್ರಾಬ್ಲಮೇ ಜಾಸ್ತಿ ಆಗಿದೆ. ಇದರಿಂದ BJP ಸರ್ಕಾರ ಅಧಿಕಾರದಲ್ಲಿದ್ದಾಗ ಈ ಥರ ಪ್ರಾಬ್ಲಮ್ಗಳು ಆಗಿತ್ತಿಲ್ಲ ಸರ್ ಏನು? ಅವ್ರದ್ದು ಆಗಿದ್ರು, ಅವರು ಈ ಥರ ಫ್ರೀ ಅಂತೆಲ್ಲ ಮಾಡಿತ್ತಿಲ್ಲಣ್ಣ, ಅವಾಗೆಲ್ಲ ಪರವಾಗಿತ್ತಿಲ್ಲ. ಇವಾಗ ನೋಡಿ, ಇವಾಗ ತರಕಾರಿ ತಗೊಳಕ್ಕಾಗಲ್ಲ, 1 ಕೆಜಿ ಟೊಮೆಟೊ ತಗೊಳಕ್ಕಾಗ್ತಾಯಿಲ್ಲ, ಆ ಥರ ಇದೆ. ನಾವು ಬೆಳಗ್ಗೆ ಎದ್ದು ಗಾಡಿಗೆ ಹೋದರೆ ಸಾಯಂಕಾಲ ಗಂಟೆ 500 ರೂಪಾಯಿ ದುಡ್ಡು ಉಳ್ಸೋಕ್ಕಾಗ್ತಾಯಿಲ್ಲ, ಆ ಥರ ಇದೆ ಅಣ್ಣ. ಅಂದರೆ ಸರ್, ಈ ಸರ್ಕಾರ ಪರವಾಗಿ ಏನು ಕೆಲಸಗಳು ಮಾಡ್ತಾ ಇಲ್ಲ ಅಂತ ಹೇಳ್ತೀರಾ? ಇಲ್ಲಣ್ಣ, ಏನೂ ಮಾಡ್ತಾ ಇಲ್ಲ.